ಇನ್ಸ್ಟೆಂಟಾಗಿ ಈ ಕ್ರಿಸ್ಪಿ ದೋಸೆ ಮಾಡ್ಕೊಳ್ಳೋಣಂತ. ಯಾವುದೇ ಸೋಡಾನೂ ಹಾಕಂಗಿಲ್ಲ, ಮೊಸರು ಹಾಕಂಗಿಲ್ಲ, ನೆನೆಸ್ಕೊಂಡು ಕೂಡಲೇ ಪಟ್ ಅಂತ ಮಾಡ್ಕೊಂಡು ಬಿಡ್ಬೋದು, ಅಷ್ಟು ಈಸಿ. ಹಂಗಿದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಫಸ್ಟಿಗೆ ನಾನು ಇದಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ. ನಾನಿಲ್ಲಿ ದೇಸಿ ಗೋಲ್ಡ್ ಅವ್ರದ್ದು ಚಕ್ಕಿ ಫ್ರೆಶ್ ಆಟಾ ಯೂಸ್ ಮಾಡತ್ತೀನಿ. ಇದ್ರೊಗ ಅವರು ಯಾವುದೇ ಥರದ್ದು ಮೈದಾ ಮಿಕ್ಸ್ ಮಾಡಿರಂಗಿಲ್ಲ, ಪ್ಯೂರ್ ಗೋಧಿಯಿಂದ ಮಾಡಿರ್ತಾರೆ. ಸೊ ಇದನ್ನು 1 ಕಪ್ನಷ್ಟು ಹಾಕೊಳಕತ್ತೀನಿ. ಇದಕ್ಕೆ ಕ್ರಿಸ್ಪಿ ಬರಲಿ ಅಂತ ಹೇಳಿ 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳಕತ್ತೀನಿ. ಕ್ರಿಸ್ಪಿ ಇಷ್ಟ ಆಗಲ್ಲ ಅನ್ನೋರು ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡಿಕೊಂಡ್ರೆ ದೋಸೆ ಮೆತ್ತಗೆ ಬರ್ತಾವೆ. ಇದಕ್ಕೆ ರುಚಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಗಂಟಿಲ್ದಂಗೆ ಬೇಷಂಗೆ ಕಲಿಸ್ಕೋಬೇಕು. ಇದನ್ನು ನೀರು ಯಾವಾಗಲೂ ಒಮ್ಮೆ ಜಾಸ್ತಿ ಹಾಕೋಬಾರ್ದು, ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಯಾಕಂದರೆ ಒಮ್ಮೆ ಜಾಸ್ತಿ ಹಾಕ್ಕೊಂಡಾಗ ಗಂಟಾಗಿಬಿಟ್ರೆ ಒಡೆಯೋದು ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟಿಗೆ ಗಟ್ಟಿಯಾಗಿ ಕಲಿಸ್ಕೊಂಡು ಆಮೇಲೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಾಡ್ಕೋಬೇಕು. ಗಂಟಿಲ್ದಂಗೆ ಫಸ್ಟಿಗೆ ಕಲಿಸ್ಕೊಂಬಿಡ್ಬೇಕು. ಸೊ ನಾನಿಷ್ಟು ಕಲಿಸಿ 1-10 ನಿಮಿಷ ಮುಚ್ಚಿಡಕತ್ತೀನಿ. ಆ 10 ನಿಮಿಷನ ನೀವು ಚಟ್ನಿ ಮಾಡ್ಕೊಳಕ್ಕೋ ಅಥವಾ ಇದಕ್ಕೆ ಹಾಕೋ ದಿನಸು ರೆಡಿ ಮಾಡ್ಕೊಳಕ್ಕೋ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಕುಟ್ಟಿರೋ ಮೆಣಸು ಹಾಕ್ಕೊಂಡಿನಿ. 1-15 ಮೆಣಸಿನಕಾಳು ತೊಗೊಂಡಿದ್ದೆ ನಾನು. ಜೊತೆಗೆ ಒಂದು ಸ್ವಲ್ಪ ಸಣ್ಣ ಕೆಚ್ಚಿರೋ ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನೂ ಹಾಕ್ಕೊಂಡಿನಿ. ಇದು ಮನೆಗೆ ಹಾಗೆ ಮೆಣಸಿನಕಾಯಿನ ಅವಡ ಜೋಡ ಮಿಕ್ಸಿಗೆ ಹಾಕ್ಕೊಂಡು ಹಾಕಿದ್ದೆ ನಾನು, ರೆಡಿ ತಂದಿದ್ದೇನಲ್ಲ. ಇದ್ರ ಜೊತೆ ಜೊತೆಗೇ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಕರಿಬೇವನ್ನು ಹಾಕ್ಕೊಳಕತ್ತೀನಿ. ನೀವು ಬೇಕಿದ್ದರೆ ಮಕ್ಕಳಿಗೆ ಪಿಜ್ಜಾ ಸೀಸನಿಂಗ್ ಇಷ್ಟ ಆಗುತ್ತೆ ಅಂತಿದ್ರೆ ಅದನ್ನು ಒಂದು ಸ್ವಲ್ಪ ಹಾಕೋಬೋದು. ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅದು ಒಂಥರ ತಿನ್ನೋವಾಗ ಪಿಜ್ಜಾ ತಿಂದಿದ್ದ ಫೀಲ್ ಬರುತ್ತೆ. ಹಾಗಾಗಿ ಬೇಕಿದ್ದರೆ ಪಿಜ್ಜಾ ಸೀಸನಿಂಗೂ ಹಾಕೋಬಹುದು. ಇದನ್ನು ಕಲಿಸ್ಕೊಳಕತ್ತೀನಿ ನಾನು. ಸ್ವಲ್ಪ ಗಟ್ಟಿ ಅನ್ಸಾಕತ್ತೈತೆ ನನಗೆ, ಹಾಗಾಗಿ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ದೋಸೆ ಹುಯ್ಯೋ ಅದಕ್ಕೆ ಬರಂಗೆ ಕಲಿಸ್ಕೊಳಕತ್ತೀನಿ. ಕೆಲವೊಬ್ಬರಿಗೆ ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಹುಯ್ಯೋದೇನೋ ಹುಯ್ತೀವಿ ಆದರೆ ದೋಸೆ ಸರಿಗೆ ಎದ್ದಳಂಗೆ ಇಲ್ಲ ಅಂತ ಹೇಳಿ. ಒಂದಷ್ಟು ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ದೋಸೆನೂ ನೀಟಾಗಿ ಎದ್ದು ಬರ್ತಾವೆ. ಹಂಚು ಪೂರ್ತಿ ಕಾಯ್ದಿರಬೇಕು. ಹುಯ್ದು ಮಾಡೋ ದೋಸೆಗೆ ಹಂಚು ಯಾವಾಗಲೂ ಹೊಗೆ ಹೊಗೆ ಬರುವಂಗೆ ಕಾಯಬೇಕು. ಅಷ್ಟು ಕಾಯಿಸಿನೇ ಆವಾಗ ಹಿಟ್ಟನ್ನ ಹಾಕೋಬೇಕು. ಕಾಯೋಕ್ಕಿಂತ ಮುಂಚೆನೇ ಹಾಕಿಬಿಟ್ರೆ ದೋಸೆ ಸರಿಗೆ ಏಳಂಗೆ ಇಲ್ಲ. ಹಾಗಾಗಿ ಆಮೇಲೆ ದೋಸೆ ಹಾಕೋಕ್ಕಿಂತ ಮುಂಚೆ ಹಿಟ್ಟು 1-2 ಸಲ ಈ ಥರ ಎತ್ತಿ ಹಾಕಿ ಹಾಕಿ ಆಮೇಲೇ ಹಿಟ್ಟನ್ನ ಹಂಚ ಮೇಲೆ ಹಾಕಬೇಕು. ನೋಡಿರಿ ಹೊಗೆ ಹೋಗಿ ಬರುವಂಗೆ ಕಾದಿತ್ತು. ಹಾಗಾಗಿ ಆವಾಗ ದೋಸೆ ಹಿಟ್ಟು ಹಾಕಿದರೆ ಎಷ್ಟು ಹೋಲ್ ಹೋಲ್ ಎಷ್ಟು ಚಂದ ಬರ್ತಾವೆ ದೋಸೆ. ಆಮೇಲೆ ಉಳಿದಿರೋ ಗ್ಯಾಪ್ನಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಫಿಲ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಸ್ವಲ್ಪ ಬೇಯಿಸೋವಾಗ ಹಂಚಿನ ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಎಲ್ಲ ಕಡೆಯೂ ನೀಟಾಗಿ ಬೇಯ್ತಾವೆ. ಇಲ್ಲಾಂದರೆ ನಡುವೆ ಕೆಂಪಾಗಿಬಿಡ್ತಾವೆ, ತಳ್ಳಗಿರ್ತಾವಲ್ಲ ಇವು ದೋಸೆ. ಹಾಗಾಗಿ ಒಂಚೂರು ಆ ಕಡೆ ಈ ಕಡೆ ಈ ಥರ ಅಳ್ಳಾಡಿಸ್ಕೊಂಡು ದೋಸೆನ ಬೇಯಿಸ್ಕೋಬೇಕು. ಇದನ್ನು ಮುಚ್ಚಿಡೋ ಅವಶ್ಯಕತೆ ಏನಿಲ್ಲ. ಒಂದು 3-4 ನಿಮಿಷ ಆದರೆ ದೋಸೆ ಆರಾಮಾಗಿ ಎದ್ದು ಬಂದುಬಿಡ್ತಾವೆ ತಾನೇ. ನೋಡ್ರಿ ಈಗ ಎಷ್ಟು ಸರಳ ಬಂದುಬಿಡ್ತಲ್ಲ ದೋಸೆ. ಈ ದೋಸೆನ ಬೇಕಿದ್ರೆ ನೀವು ಫ್ಲಿಪ್ ಮಾಡಿನೂ ಬೇಯಿಸ್ಕೋಬೋದು, ಬಟ್ ಫ್ಲಿಪ್ ಮಾಡಿದರೆ ಸ್ವಲ್ಪ ಮೆತ್ತಗಾಗುತ್ತೆ, ಹಂಗಾಗಿ ನಾನು ಮಾಡಂಗಿಲ್ಲ. ಇದನ್ನು ಚಟ್ನಿ ಅಥವಾ ಸಾಂಬಾರ್ ಜೊತೆಗೆ ಎಂಜಾಯ್ ಮಾಡ್ಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿರಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ.